ರೂಬಿಕ್ಸ್ ಕ್ಯೂಬ್ ಜೋಡಣೆ ಬರೀ ಒಂದು ಆಟ ಅಲ್ಲ, ಅದೊಂದು ಕ್ರೇಸ್. ಮನಸ್ಸಿನ ಏಕಾಗ್ರತೆಯನ್ನ ಜಾಸ್ತಿ ಮಾಡೋಕೆ ಇರುವ ವಿಶೇಷ ಸಾಧನ. ಸಾವಿರಾರು ಕ್ಯೂಬ್ಸ್ ಗಳನ್ನ ಬಳಸಿ ಉಡುಪಿಯಲ್ಲಿ ಎರಡು ವಿಶ್ವ ದಾಖಲೆ ಮಾಡಲಾಗಿದೆ. ಯುಕೆ ಮತ್ತು ಕಜಕಿಸ್ತಾನದ ದಾಖಲೆ ಮುರಿಯಲಾಗಿದೆ. ಎಸ್, ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಹಟ್ಟಿಯಂಗಡಿ ಶ್ರೀ ಸಿದ್ದಿವಿನಾಯಕ ವಸತಿ ಶಾಲೆಯ ಆವರಣ ಇದು. ಶಾಲೆಯ ವಿದ್ಯಾರ್ಥಿಗಳು ಎರಡು ಹೊಸ ಗಿನ್ನಿಸ್ ದಾಖಲೆ ಮಾಡಿದ್ದಾರೆ. ಕಜಕಿಸ್ತಾನದ ಜಂಗಿಸ್ ಐಚಾನೋವ್ 5100 ಕ್ಯೂಬ್ಗಳೊಂದಿಗೆ 15.878 ಚದರ ಮೀಟರ್ ಅಳತೆಯ ರೂಬಿಕ್ಸ್ ಕ್ಯೂಬ್ ಮೊಸಾಯಿಕ್ ಗಿನ್ನಿಸ್ ದಾಖಲೆ ಮಾಡಿದ್ರು. ಹಟ್ಟಿಯಂಗಡಿ ಶಾಲೆಯ 50 ಮಕ್ಕಳು 6000 ರೂಬಿಕ್ಸ್ ಕ್ಯೂಬ್ ಬಳಸಿ ಈ ದಾಖಲೆ ಸರಿಗಟ್ಟಿದ್ದಾರೆ. ರೂಬಿಕ್ಸ್ನ ಒಂದು ಬದಿಯಲ್ಲಿ ಭಾರತದ ಹಾಕಿಯ ದಂತಕಥೆಯಾಗಿರುವ ಮೇಜರ್ ಧ್ಯಾನ್ಚಂದ್ ಮತ್ತು ಕ್ಯೂಬ್ ಹಿಂಬದಿಯಲ್ಲಿ ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿವಿ ಸಿಂಧು ಅವರ ಚಿತ್ರವನ್ನು ರಚಿಸಿ ದಾಖಲೆ ಪುಸ್ತಕ ಸೇರಿದ್ದಾರೆ. ಗ್ರಾಮೀಣ ಭಾಗದಲ್ಲಿರುವಂತಹ ಶ್ರೀ ಸಿದ್ದಿವಿನಾಯಕ ವಸತಿ ಶಾಲೆ ತನ್ನ ರಜತ ಮಹೋತ್ಸವ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆಯನ್ನು ಮಾಡಿದೆ. ಕಳೆದ ಒಂದು ವರ್ಷದ ತರಬೇತಿಯಿಂದಾಗಿ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸೇರಿ ಎರಡು ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ. ಮೊದಲನೇದಾಗಿ ವಿಶ್ವದ ಅತ್ಯಂತ ದೊಡ್ಡ ಡ್ಯುಯಲ್ ಸೈಡೆಡ್ ಮೊಸಾಯಿಕ್ ಆರ್ಟ್ ಈಗಿರುವಂಥ ಸಾಧನೆ ದಾಖಲೆ ಕಜಕಿಸ್ತಾನದಲ್ಲಿತ್ತು, ಅದನ್ನು ನಾವು ಭಾರತಕ್ಕೆ ತಂದಿದ್ದೇವೆ. 6000 ಕ್ಯೂಬ್ಗಳನ್ನು ಬಳಸಿ 19.16 ಚದರ ಮೀಟರ್ ಗಾತ್ರದ ಮೊಸಾಯಿಕ್ ಆರ್ಟನ್ನು ಮಾಡಿದ್ದೇವೆ. ಮತ್ತು ಎರಡನೇ ದಾಖಲೆ ಲಂಡನ್ನಲ್ಲಿತ್ತು, 308 ಜನ ಭಾಗವಹಿಸಿ ಮಾಡಿದಂತಹ ಮೊಸಾಯಿಕ್ ಆರ್ಟನ್ನು ನಾವು ಈಗ ಭಾರತಕ್ಕೆ ತಂದಿದ್ದೇವೆ. ಈಗ ನಮ್ಮ ಸಂಸ್ಥೆಯಲ್ಲಿ 1228 ಜನ ಭಾಗವಹಿಸಿ ಮೊಸಾಯಿಕ್ ಆರ್ಟ್ ಅನ್ನು ಮಾಡಿ ಎರಡನೇ ದಾಖಲೆಯನ್ನು ಮಾಡಿದ್ದೇವೆ. ಇನ್ನು ರೂಬಿಕ್ಸ್ ಬ್ರ್ಯಾಂಡ್ ಲಿಮಿಟೆಡ್ ಯುಕೆ ಸಾಧಿಸಿದ 308 ಜನ ನಿರ್ಮಿಸಿದ ದಾಖಲೆಯನ್ನು ಹಟ್ಟಿಯಂಗಡಿ ಶಾಲೆಯ 1228 ವಿದ್ಯಾರ್ಥಿಗಳು ಸೇರಿ ರೂಬಿಕ್ಸ್ ಕ್ಯೂಬ್ನ ಮೊಸಾಯಿಕ್ ರಚಿಸುವ ಮೂಲಕ ಮುರಿದಿದ್ದಾರೆ. ಶಾಲೆಯ ಸಂಸ್ಥಾಪಕ ವೇದಮೂರ್ತಿ ರಾಮಚಂದ್ರ ಭಟ್ಕೆ ಚಿತ್ರ ಗೌರವ ಸಲ್ಲಿಕೆ ಮಾಡಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಈ ರಜತ ಮಹೋತ್ಸವ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಸಾಧಕರನ್ನು ಕರೆಸಿ ಅವರಿಂದ ಪ್ರೇರಣೆ ಸಿಗೋದಕ್ಕಿಂತ ನಮ್ಮ ಮಕ್ಕಳೇ ಸಾಧಕರಾಗಬೇಕು, ಅವರಿಂದ ಇತರ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಸಮುದಾಯ ಪ್ರೇರಣೆಗೊಳ್ಳಬೇಕನ್ನುವಂತಹ ಉದ್ದೇಶದಿಂದಾಗಿ ಈ ದಾಖಲೆಯನ್ನು ಮಾಡಿದ್ದೇವೆ. ಅದರಲ್ಲಿ ನಾವು ಯಶಸ್ಸನ್ನು ಕಂಡಿದ್ದೇವೆ. ಈ ಸಂದರ್ಭದಲ್ಲಿ ಆ ದಾಖಲೆಗೆ ಬಳಸಿದಂಥ ಎಲ್ಲ ರೂಬಿಕ್ ಕ್ಯೂಬ್ಗಳನ್ನು ಸಮೀಪದ ಕನ್ನಡ ಮಾಧ್ಯಮ ಶಾಲೆಗಳಿಗೆ ವಿತರಿಸಲಿಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದು ಮಾಡಲಿಕ್ಕೆ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಈ ಕೊರೋನಾ ಸಂದರ್ಭದಲ್ಲಿ ನಾವೇ ಅನಿವಾರ್ಯವಾಗಿ ಮಕ್ಕಳಿಗೆ ಮೊಬೈಲನ್ನು ಕೊಡಬೇಕಾದಂಥ ಅನಿವಾರ್ಯತೆ ಬಂತು. ಅದರ ಒಳಗೆ ಇರುವಂಥ ವಿದ್ಯಾರ್ಥಿಗಳನ್ನು ಹೊರತರಲಿಕ್ಕೆ ಯಾವುದಾದ್ರೂ ಒಂದು ವ್ಯವಸ್ಥೆ ಬೇಕನ್ನುವಂಥ ದೃಷ್ಟಿಕೋನದಿಂದಾಗಿ ಈ ಯೋಜನೆ ಹಾಕ್ಕೊಂಡ್ವಿ. ಅದರಲ್ಲಿ ನಾವು ಯಶಸ್ಸನ್ನು ಕಂಡಿದ್ದೇವೆ. ಮಕ್ಕಳು ಬಹಳ ಆಸಕ್ತಿಯಿಂದ ಅದನ್ನು ಬಳಸ್ತಾ ಇದ್ದಾರೆ. ಕೇವಲ ರೂಬಿಕ್ ಕ್ಯೂಬನ್ನು ಸಾಲ್ವ್ ಮಾಡೋದಲ್ಲೇ ಅಲ್ಲದೆ ಅದರಲ್ಲಿ ವಿವಿಧವಾದಂತಹ ಆರ್ಟ್ ವರ್ಕನ್ನು ಸಹ ಮಾಡಲಿಕ್ಕೆ ಅವರು ಶಕ್ತರಾಗಿದ್ದಾರೆ. ದಾಖಲೆಗೆ ಬಳಸಿದ ಎಲ್ಲಾ ಕ್ಯೂಬ್ಗಳನ್ನು ಕುಂದಾಪುರದ ಬೈಂದೂರು ಉಡುಪಿ ಸುತ್ತಮುತ್ತಲ ಕನ್ನಡ ಶಾಲೆಗಳಿಗೆ ವಿತರಣೆ ಮಾಡುವುದಾಗಿ ಸಂಸ್ಥೆ ಘೋಷಿಸಿದೆ. ವಿದ್ಯಾರ್ಥಿಗಳ ಏಕಾಗ್ರತೆ ಹೆಚ್ಚಿಸೋಕೆ, ಶಿಕ್ಷಣದ ಕಡೆ ಪೂರ್ಣ ಗಮನ ಕೊಡುವುದಕ್ಕೆ, ಮೊಬೈಲ್ ಚಾಳಿಯಿಂದ ದೂರವಿರೋದಕ್ಕೆ ರೂಬಿಕ್ಸ್ ಪ್ರಾಕ್ಟೀಸ್ ಉತ್ತಮ ಮಾರ್ಗೋಪಾಯ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ, ಕರಾವಳಿ.